ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡಿಗರು ಇದ್ದಾರೆ, ಆದರೆ ಇಡೀ ಕರ್ನಾಟಕದಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕವನ್ನು ಹಾಕಿದ್ದಾರೆ. ಅದರಿಂದ ಕನ್ನಡ ಪರ ಸಂಘಟನೆಗಳು ಮತ್ತು ಹೋರಾಟಗಾರರು ಸಹಯೋಗದೊಂದಿಗೆ ಈ ಕೆಲಸವನ್ನು ಮಾಡಲು ಸಹಾಯಕವಾಗಿದೆ ಮತ್ತು ಪಟ್ಟಣದಲ್ಲಿ ಆಂಗ್ಲ ನಾಮಫಲಕಗಳು ಎದ್ದು ಕಾಣ್ತಾ ಇವೆ. ಅದರಿಂದ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿ ಶಿವಕುಮಾರ್ ಅವರು ಪ್ರತಿಯೊಂದು ಅಂಗಡಿಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಕಾಣಬೇಕು ಅಂತ ಸಾಹಿತಿ ಜಾಗನೂರಟ್ಟಿ ಮಂಜುನಾಥ್ ಅವರು ಸಲಹೆಯನ್ನು ನೀಡಿದರು. ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಅಂಗಡಿಗಳ ಮುಂಭಾಗದಲ್ಲಿ ಆಂಗ್ಲ ನಾಮಫಲಕಗಳನ್ನು ಅಳವಡಿಸಿದ್ದಾರೆ. ಕೂಡಲೇ ಅವುಗಳನ್ನು ತೆರವುಗೊಳಿಸಬೇಕು, ಕನ್ನಡದ ನಾಮಫಲಕಗಳನ್ನು ಅಳವಡಿಸಲು ಸೂಚಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ನಾಯಕನಹಟ್ಟಿ ಹೋಬಳಿ ಘಟಕದ ಅಧ್ಯಕ್ಷ ಮುತ್ತಯ್ಯ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಯಾದ ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷ ಮಧು, ಇ ತೋರೆಕೋಲಮ್ಮನಹಳ್ಳಿ ವಿಶ್ವನಾಥ್, ನಾಗರಾಜ್, ರಾಘವೇಂದ್ರ, ಸುರೇಶ್ ಘಾಟಯ್ಯ, ತಿಪ್ಪೇಸ್ವಾಮಿ, ಮಂಜುನಾಥ್ ಕರಿಬಸವ, ಮಾದಯ್ಯನಹಟ್ಟಿ ತಿಪ್ಪೇಸ್ವಾಮಿ, ಮಂಜುನಾಥ್ ಜೋಗಿಹಟ್ಟಿ, ಬೋರಯ್ಯ ಮಂಜಣ್ಣ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ನಾಯಕನಹಟ್ಟಿ ಹೋಬಳಿಯಲ್ಲಿ ಕನ್ನಡವನ್ನು ಮೊದಲನ್ನು ಬಳಸಿ ಅಂತೇಳಿ, ಆಮೇಲೆ ಇಂಗ್ಲೀಷು ಹಿಂದಿನ ಕೆಲವು ಬೋರ್ಡ್ಗಳಲ್ಲಿ ಹಾಕಿದ್ದಾರೆ. ಈಗ ಕೆಲವು ಬಾಂಧವರು ನಮ್ಮ ಒಂದು ನಾಯಕನಹಟ್ಟಿ ಇರ್ತಕ್ಕಂಥವ್ರು ಎಲ್ಲವರೂ ಈಗ ಕೆಲವರೇ ಮಾತ್ರ ಎಲ್ಲವರೂ ಹಿಂದಿ ಇಂಗ್ಲೀಷ್ ಬಳಸಲ್ಲ, ಕೆಲವರು ಅವರನ್ನು ಹೆಚ್ಚೊದುಕೋಬೇಕು. ಮುಂದಿನ ಒಂದು ದಿನಗಳಲ್ಲಿ ಅವರು ಕನ್ನಡವನ್ನು ಬಳಸಬೇಕು. ಅವರನ್ನು ಪ್ರೀತಿ ವಿಶ್ವಾಸದಿಂದ ನಾವು ಒಂದ್ಸರಿ ಹೇಳ್ತೀವಿ, ಮುಂದಿನ ಪ್ರೀತಿ ವಿಶ್ವಾಸ ಬಿಟ್ಟು ಹೋದ್ಮೇಲೆ ಹೋರಾಟಕ್ಕೆ ನಿಂತ ಮೇಲೆ ನಾವು ಕೇಳಲ್ಲ. ಹಂಗಾಗಿ ನನ್ನ ಮಾತು ಮುಗಿಸಿ ಬ್ಯಾನರ್ಗಳು ಹಾಕಿದ್ದೀವಿ, ಅದು ಮೇಲ್ಭಾಗದಲ್ಲಿ ಹಿಂದಿ ನಾಮಫಲಕ ಇದೆ. ನಾವು ಇವಾಗ ನಮ್ಮ ರಾಜ್ಯ ಸರ್ಕಾರ ಹಿಂದಿ ನೇಮ್ ಇದೆ ಯಾವುದಂತ ನೋಡಿ, ನಮ್ಮನ್ನ ನೋಡ್ಕೊಂಬಂದೆ ಮತ್ತೆ ಇಲ್ಲಿ ಮಾರ್ವಾಡಿಸ್ ಅಂಗಡಿಗಳಾಗಿರ್ಬೋದು, ಬೇರೆ ನಾವು ಬೀದಿ ಬದಿ ಯಾವ ಅಂಗಡಿಗಳೆಲ್ಲ ಇದು ಇಂಗ್ಲೀಷು ಭಾಷೆ ಮತ್ತು ಹಿಂದಿ ಭಾಷೆಯನ್ನು ಕಡೆಗಣಿಸಿ ಮತ್ತೆ ಇಲ್ಲಿ ಮೊದಲ ಆದ್ಯತೆ ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕಂತ ನಮ್ಮೆಲ್ಲ ಪಾದಯಾತ್ರಿಗಳ ಬಗ್ಗೆ ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಬಗ್ಗೆ ನೀವೇನು ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗದವರು ಒಂದು ಮನವಿಯನ್ನು ಪಟ್ಟಣ ಪಂಚಾಯತಿ ಕೊಟ್ಟಿದ್ದಾರೆ. ಏನಂದರೆ ನಾಯಕನಹಟ್ಟಿ ಪಟ್ಟಣದಲ್ಲಿ ಏನು ವಾಣಿಜ್ಯ ಬೀದಿ ವ್ಯಾಪಾರಿಗಳು ಅಥವಾ ಅಂಗಡಿಗಳವರು ಇದ್ದಾರೆ, ಅವರೆಲ್ಲ ಕನ್ನಡದ ಬೋರ್ಡ್ಗಳನ್ನು ಅಳವಡಿಸುವ ಜಾಗದಲ್ಲಿ ಕೆಲವರು ಇಂಗ್ಲೀಷನ್ನು ಅಳವಡಿಸಿದ್ದಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು ಮತ್ತು ಕನ್ನಡವೇ ಮೊದಲ ಆದ್ಯತೆ ಆಗಿರಬೇಕು. ಅದನ್ನು ಮತ್ತು ಅವರಿಗೆ ನೀವು ಲೈಸೆನ್ಸನ್ನು ಕೊಡಬೇಕಾದ್ರೆ, ನವೀಕರಿಸಿ ಕೊಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಕನ್ನಡವೇ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೀವು ಒತ್ತಾಯ ಮಾಡಿ ಅವರಿಗೆ ಸೂಚನೆ ನೀಡಬೇಕಂತ ಹೇಳಿದರೆ, ಈ ನಿಟ್ಟಿನಲ್ಲಿ ನಾವು ನಾಳೆಯಿಂದನೇ ಸಾರ್ವಜನಿಕವಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸ್ತೀವಿ. ಹೊರಡಿಸ್ಬೇಕು ನಂತರ ಆಮೇಲೆ ಅಂಗಡಿಗಳಿಗೆ ನೀವು ಪ್ರತ್ಯಕ್ಷ ಒಂದು ಭೇಟಿ ಕೊಟ್ಟು ಸರ್, ಭೇಟಿ ಕೊಟ್ಟುಬಿಟ್ಟು ಅವರಿಗೆ ತೆರವುಗೊಳಿಸೋದು ಏನಿಲ್ಲ ಸರ್ ಅಳಿಸುವ ತಗಲಿಲ್ಲ ಅಂದರೆ ಆಮೇಲೆ ನಿಮ್ಮ ಗಮನಕ್ಕೂ ತಂದಿದ್ದೀವಿ. ಅದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಯಮ ಅನ್ನೋದು ಒಂದು ಇರುತ್ತೆ, ನಿಯಮಾನುಸಾರ ಹಂತವಾಗಿ ನಾವು ಮಾಡ್ಬೇಕಾದ್ರೆ ಮೊದಲನೇ ಹಂತವಾಗಿ ಅವರಿಗೆ ಒಂದು ತಿಳುವಳಿಕೆ ಕೊಡಬೇಕು, ತಿಳುವಳಿಕೆ ಕೊಡ್ತೀವಿ, ನಂತರ ಕ್ರಮಗಳು ಇರ್ತವೆ, ಅದನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ನಾವು ಅದಕ್ಕಾಗಿ ಸರ್ ನಿಮಗೆ ಮನವಿ ಕೊಟ್ಟಿದ್ದೀವಿ, ನಿಮ್ಮ ಮೂಲಕ ತೆಗೀರಲ್ಲ, ಮುಂದಿನ ದಿನಗಳೆಲ್ಲ ತೆಗೀಲಿಲ್ಲ ಅಂದ್ರೆ ಹೋರಾಟ ಮಾಡ್ಬಿಟ್ಟು ಕರ್ನಾಟಕದಲ್ಲಿ ಇದ್ಮೇಲೆ ಮೊದಲು ಕನ್ನಡವನ್ನು ಬಳಸಬೇಕು, ಅದನ್ನ ಬಿಟ್ಟು ಇಂಗ್ಲೀಷು ಹಿಂದಿನ ಬಳಸಿದ್ರೆ ಹೆಂಗೆ ಸರ್? ಅದನ್ನ ಆದಷ್ಟು ಬೇಗ ನೀವು ಕ್ರಮ ತಗೋಬೇಕು ಸರ್. ನಾಳೆ